ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಭಾರತೀಯ ನ್ಯಾಯ ಸಂಹಿತೆ, ನಮ್ಮ ಹೊಸ ಕ್ರಿಮಿನಲ್ ಲಾ, ಇನ್ನೇನು ಜುಲೈ 1 ರಿಂದ ಎನ್ಫೋರ್ಸ್ಮೆಂಟ್ ಅಲ್ಲಿ ಬರಲಿದೆ. ಈ ಲಾಗೆ ಸಂಬಂಧಪಟ್ಟ ಹಾಗೆ ನಾವು ಸ್ಟಾರ್ಟ್ ಮಾಡಿದಂತ MCQ ಸೀರೀಸ್ ಈ ಪ್ಲೇಲಿಸ್ಟ್ ನ MCQs ಅಲ್ಲಿ ಇದು ನಮ್ಮ ಪಾರ್ಟ್ 5 ವಿಡಿಯೋ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ನಮ್ಮ ಭಾರತೀಯ ನ್ಯಾಯ ಸಂಹಿತಾನ ಬೇರ್ ಆಕ್ಟ್ ಇಂದ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ಕಾನ್ಸೆಪ್ಚುಯಲ್ ಕ್ವೆಶನ್ಸ್ ಅನ್ನ ನಾವು ಡ್ರಾಫ್ಟ್ ಮಾಡಿರುವಂತ ಪೇಪರ್ ಇದು. ಸೊ ಈ MCQ ಸೀರೀಸ್ ಇನ್ನೇನು ನಿಮ್ಮ ಎಕ್ಸಾಮ್ ಸಹ ಕಾಲ್ ಆಗೋದಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಎಲ್ಲ MCQ ಸೀರೀಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೋಟಿಫಿಕೇಶನ್ ಬಂದ ನಂತರನೇ ಕ್ಲಾರಿಟಿ ಸಿಗತ್ತೆ, ಹೊಸ ಲಾ ಅಲ್ಲಿ ಪ್ರಶ್ನೆ ಬರುತ್ತಾ, ಹಳೆ ಲಾ ಇಂದ ಕೇಳ್ತಾರ ಅನ್ನೋದು. ಸೊ ನಮ್ಮ ಸಿಲೆಬಸ್ ನ ಈ ಒಂದು ಕ್ಲಾರಿಟಿ ಬರೋ ತನಕನು ಆಸ್ ಅ ಲಾ ಸ್ಟೂಡೆಂಟ್, ಸಿನ್ಸ್ ಎನ್ಫೋರ್ಸ್ಮೆಂಟ್ ಅಲ್ಲೂ ಬರಲಿದೆ ಹೊಸ ಲಾಸ್, ಸೊ ನಾವು ಈ ಲಾ ಮೇಲೆ ಕಮಾಂಡ್ ಹೋಲ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಪ್ರತಿಯೊಂದು ಕ್ವೆಶನ್ ಆಗ್ಲಿ, ಪ್ರತಿಯೊಂದು ಕ್ವೆಶನ್ ಪೇಪರ್ ನ ಸೀರೀಸ್ ಆಗ್ಲಿ, ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಇದನ್ನ ಸರ್ಚ್ ಮಾಡಿದ್ರು ಸಿಗೋದಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಪ್ರಿಪೇರ್ ಆಗೋದಿಕ್ಕೂ ಕಷ್ಟ ಆಗುತ್ತೆ. ಸೊ ಈಗ್ಲಿಂದ ನಮ್ಮ ತಯಾರಿನ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಈ ವಿಡಿಯೋಸ್ ಇಂಪಾರ್ಟೆಂಟ್. ಅಂಡ್ ನೀವು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಿಮಗೆ ಇದೇ ರೀತಿ ಇಂಪಾರ್ಟೆಂಟ್ ವಿಡಿಯೋಸ್, ನಿಮ್ಮ ಎಕ್ಸಾಮಿಗೆ ನಿಮ್ಮನ್ನ ಪ್ರಿಪೇರ್ ಮಾಡುವಂತ ವಿಡಿಯೋಸ್ ನಿಮಗೆ ಅವೈಲೇಬಲ್ ಆಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್, ಸೊ ದಟ್ ನಮಗೂ ಇನ್ನಷ್ಟು ಉತ್ಸಾಹ ಬರುತ್ತೆ, ದಟ್ ವಿಡಿಯೋಸ್ ನ ಪೋಸ್ಟ್ ಮಾಡೋದಕ್ಕಾಗ್ಲಿ, ಟೈಮ್ ಸಿಕ್ಕಾಗ ಈ ವಿಡಿಯೋಸ್ ನ ಆದಷ್ಟು ಜಾಸ್ತಿ ನಿಮಗೋಸ್ಕರ ತಲುಪಿಸೋದಿಕ್ಕೆ ಅಂತ ಈ ವಿಡಿಯೋಸ್ ನ ಪ್ರಿಪೇರ್ ಮಾಡೋದಕ್ಕಾಗ್ಲಿ ನಮಗೂ ಸ್ವಲ್ಪ ಇನ್ನಷ್ಟು ಎಂಥೂಸಿಯಾಸಮ್, ಮೋಟಿವೇಶನ್ ಸಿಗತ್ತೆ. ಸೊ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಅಂಡ್ ಯಾರೆಲ್ಲ ನಿಮ್ಮ ಕ್ಲಾಸ್ಮೇಟ್ಸ್ ತಯಾರಿ ಮಾಡ್ತಿದ್ದಾರೆ ಜುಡಿಷರಿ ಎಕ್ಸಾಮ್ಗೆ ಸ್ಪೆಷಲಿ, ಅವರಿಗೆ ಈ ವಿಡಿಯೋಸ್ ಅನ್ನ ಖಂಡಿತ ಶೇರ್ ಮಾಡಿ. ಓಕೆ, ಸೊ ಶೇರ್ ಮಾಡಿ. ಪ್ಲಸ್ ಇನ್ನೊಂದು, ಹೆಚ್ಚಿಗೆ ನೀವು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸೋದು ಇನ್ನಷ್ಟು ಖುಷಿ ಆಗುತ್ತೆ. ನಿಮಗೆ ಇನ್ನೇನಾದರೂ ಬೇರೆ ವಿಡಿಯೋಸ್ ಬೇಕಿದ್ರೆ ಅದನ್ನೆಲ್ಲ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನಿಮ್ಮ ಕಮೆಂಟ್ಸ್ ಓದೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಈ ವಿಡಿಯೋ ಸೀರೀಸ್ ಅಲ್ಲಿ ಆಲ್ರೆಡಿ ನಾವು 2 ಈ ಕ್ವೆಶನ್ ಪೇಪರ್ ಅಲ್ಲಿ 2 ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ ಮಾಡಿದೀವಿ. 2 ನಿಮಗೆ ಪ್ಲೇಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗತ್ತೆ ಅಥವಾ ಮೇಲೆ ಐ ಬಟನ್ ಅಲ್ಲಿ ಸಿಗತ್ತೆ, ಚೆಕ್ ಮಾಡಬಹುದು. ಅಂಡ್ ಈ ವಿಡಿಯೋ ಪಾರ್ಟ್ 3 ಆಗತ್ತೆ ನಮಗೆ ಈ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡ್ತಿರುವಂತ ಸೀರೀಸ್ ಅಲ್ಲಿ. ಹಾಗೆ ನಮ್ಮ ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ನಡೀತಿರುವಂತ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಪ್ಲಸ್ ನಿಮಗೆ ಈಗಾಗಲೇ ಸ್ಟಾರ್ಟ್ ಆಗಿರುವಂತ ಹೊಸ ಪ್ರಿಲಿಮ್ಸ್ ಬ್ಯಾಚ್, May 20th ಇಂದ ಸ್ಟಾರ್ಟ್ ಆಗಿದೆ ನಮ್ಮ ಹೊಸ ಪ್ರಿಲಿಮ್ಸ್ ಬ್ಯಾಚ್. ಸೊ ಈ ಬ್ಯಾಚಸ್ ಅಲ್ಲಿನೂ ಸಹ ಅಡ್ಮಿಷನ್ಸ್ ನಡೀತಿದೆ, ಆನ್ಗೋಯಿಂಗ್ ಇದೆ ಅಡ್ಮಿಷನ್ಸ್. ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ಸ್ ಅಡ್ಮಿಷನ್ ತಗೊಳ್ಳಿ. ಅಂಡ್ 2024 ಎಕ್ಸಾಮ್ಗೆ ಅಪಿಯರ್ ಆಗ್ತಿರುವಂತ ಸ್ಟೂಡೆಂಟ್ಸ್, ಈ ಬ್ಯಾಚ್ ನಿಮಗೋಸ್ಕರ ಸ್ಪೆಷಲಿ ಕ್ಯೂರಿಯೇಟೆಡ್ ಬ್ಯಾಚ್ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಕಾಂಪ್ರಿಹೆನ್ಸಿವ್ ಬ್ಯಾಚ್ ನ ಸ್ಟೂಡೆಂಟ್ಗೆ ಪರ್ಸನಲ್ ಗೈಡೆನ್ಸ್ ಟಿಲ್ ಯೋರ್ ಇಂಟರ್ವ್ಯೂ ಸಿಗಲಿದೆ. ಸೊ ಹಾಗಾಗಿ ನಿಮಗೆ ಯಾವುದೇ ಒಬ್ಬ ಸ್ಟೂಡೆಂಟಿಗೆ ಒಳ್ಳೆ ಒಂದು ಗೈಡೆನ್ಸ್ ಹಾಗೂ ನಿಮ್ಮ ತಯಾರಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅದರ ಜೊತೆಗೆ ಒಬ್ಬ ಗೈಡೆನ್ಸ್ ಕೊಡುವಂತ ವ್ಯಕ್ತಿನೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಟು ಕೀಪ್ ಯು ಆನ್ ಟ್ರ್ಯಾಕ್. ನಿಮ್ಮನ್ನ ನಿಮ್ಮ ಈ ಜಡ್ಜ್ ಆಗುವಂತ ದಾರಿಯಲ್ಲಿ ಸರಿಯಾದಂತ ದಾರಿ ನಿರ್ದೇಶನ ನೀಡೋದಕ್ಕೆ. ಸೊ ಹಾಗಾಗಿ ನಿಮಗೆ ಈ ಬ್ಯಾಚ್ ಈ ಎಲ್ಲ ರೀತಿಯಾದಂತ ಎಕ್ಸ್ಟರ್ನಲ್ ಹಾಗೂ ಇಂಟರ್ನಲ್ ಮೋಟಿವೇಶನ್ ಪ್ಲಸ್ ಕಂಪ್ಲೀಟ್ ನಿಮಗೆ ಒಂದು ಫೌಂಡೇಶನ್ ಜೊತೆಗೆ ತಯಾರಿ ಮಾಡಿಸೋದಕ್ಕೆ ಇರುವಂತ ಬ್ಯಾಚ್. ಸೊ ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ಸ್ ಎನ್ರೋಲ್ ಆಗಿ ನಿಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಫ್ಯಾಮಿಲಿ ತಯಾರಿ ಮಾಡ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಅವ್ರ ತನಕ ಈ ವಿಡಿಯೋಸ್ ಅನ್ನ ರೀಚ್ ಮಾಡಿಸಿ, ಸೊ ದಟ್ ಅವರಿಗೆ ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ. ಬ್ಯಾಚ್ ನ ಡೀಟೇಲ್ಸ್, 6 ಮಂತ್ಸ್ ಡ್ಯೂರೇಷನ್ ಅಲ್ಲಿ ಇರುವಂತ ಬ್ಯಾಚ್. ಅಂಡ್ ನಿಮಗೆ ಎಂಟೈರ್ಲಿ ಇದು ಎಕ್ಸಾಮ್ ನ 6 ಮಂತ್ಸ್ ಅಲ್ಲಿ ಸಿಲೆಬಸ್ ಇನ್ ಕವರ್ ಆಗುತ್ತೆ. ಪ್ಲಸ್ ನಿಮಗೆ ಟಿಲ್ ಯೋರ್ ಇಂಟರ್ವ್ಯೂ ನಿಮ್ ಜೊತೆಗೇನೆ ಇದ್ದು ನಿಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ನೀಡ್ತೀವಿ. ಲೈವ್ ಕ್ಲಾಸಸ್ ಆಗಿರುತ್ತೆ, ಫೇಸ್ ಟು ಫೇಸ್ ಇಂಟರಾಕ್ಷನ್ ಇರತ್ತೆ ಕ್ಲಾಸ್ ಅಲ್ಲಿ. ನಿಮಗೆ ಇದ್ದಂತ ಡೌಟ್ಸ್ ಅನ್ನ ನೀವು ಕೂಡಲೇ ಕ್ಲಿಯರ್ ಮಾಡ್ಕೊಳ್ಬಹುದು. ಸ್ಟಡಿ ಮಟೀರಿಯಲ್ ಪ್ರೊವೈಡ್ ಮಾಡಲಾಗತ್ತೆ. ನಿಮಗೆ ಮಾಕ್ ಟೆಸ್ಟ್ ವೀಕ್ಲಿ, ಪ್ರತಿ ವಾರನೂ ನಿಮಗೆ ಮಾಕ್ ಟೆಸ್ಟ್ ಕಂಡಕ್ಟ್ ಆಗುತ್ತೆ. ಅಂಡ್ ಕ್ಲಾಸಸ್ 2 ಭಾಷೆ, ಕನ್ನಡ ಹಾಗೂ ಇಂಗ್ಲಿಷ್ ಅಲ್ಲಿ ಕಂಡಕ್ಟ್ ಮಾಡ್ತೀವಿ. ಸೊ ಪ್ರತಿಯೊಂದು ಕಾನ್ಸೆಪ್ಟ್ ನ ಕ್ಲಾರಿಟಿ
ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಸಿಗತ್ತೆ. ಇದಷ್ಟು ನಿಮಗೆ ಈ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಲ್ಲಿ ಸಿಗುವಂತಹ ಡೀಟೇಲ್ಸ್. ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಮೂರು ಹಂತವನ್ನು ಇದೇ ಬ್ಯಾಚ್ ಅಲ್ಲಿ ಒಟ್ಟಿಗೆ ಫೋಕಸ್ ಮಾಡಲಾಗುತ್ತೆ. ಪ್ಲಸ್ ಸ್ಪೆಸಿಫಿಕ್ ಪ್ರಿಲಿಮ್ಸ್ ಸ್ಪೆಷಲ್ ಬ್ಯಾಚ್ ಅನ್ನು ಸಹ ಸ್ಟಾರ್ಟ್ ಆಗಿದೆ. ಅಗೇನ್ ಇದನ್ನು ಲೈವ್ ಕ್ಲಾಸಸ್, ಸ್ಟಡಿ ಮಟೀರಿಯಲ್ ಹಾಗೂ ಪ್ರತಿ ವಾರ ನಿಮಗೆ ಮಾಕ್ ಟೆಸ್ಟ್ ಇರುತ್ತೆ ಅಂಡ್ ಕ್ಲಾಸಸ್ ಕನ್ನಡ ಹಾಗೂ ಇಂಗ್ಲಿಷ್ ಎರಡು ಭಾಷೆಯಲ್ಲಿರುತ್ತೆ. ಇಂಟ್ರೆಸ್ಟ್ ಇರುವಂತಹ ಸ್ಟೂಡೆಂಟ್ ಯಾವುದೇ ಬ್ಯಾಚ್, ಎರಡು ಬ್ಯಾಚ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ನೀವು ಕಾಲ್ ಮಾಡಬಹುದು 9650849915. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡಿಕೊಳ್ಬಹುದು 9650849915. ಈ ನಂಬರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡಿಕೊಳ್ಬಹುದು ಎರಡು ಬ್ಯಾಚಸ್ಗೂ ಸಹ. ಸೊ ನಿಮಗೆ ಇದು ಪಾಯಿಂಟ್ ಕ್ಲಿಯರ್ ಆಗಿದ್ರೆ ನಾವು ಮುಂದುವರಿಯೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ನಂಬರ್ 51, ಮ್ಯಾನ್ ಈಸ್ ಡಿಫೈನ್ಡ್ ಇನ್. ಯಾವುದೇ ಆಕ್ಟ್ ಆಗಲಿ ನಮಗೆ ಡೆಫಿನೇಷನ್ ಕ್ಲಾಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಡೆಫಿನೇಷನ್ ಕ್ಲಾಸ್ ಇಂದ ಡೆಫಿನೆಟ್ ಆಗಿ ನಮಗೆ ಕ್ವೆಶನ್ ಬಂದೇ ಬರುತ್ತೆ. ಅಂಡ್ ಇದು ಹೊಸ ಆಕ್ಟ್ ಆಗಿರೋದ್ರಿಂದ ಎಲ್ಲ ಸೆಕ್ಷನ್ಸ್ ಬದಲಾಗಿದೆ. ಸೆಕ್ಷನ್ಸ್ ನ ಮೆಮರೈಸ್ ಮಾಡ್ಕೊಳ್ಳೋದಾಗ್ಲಿ, ನೆನ್ಪು ಮಾಡ್ಕೊಳ್ಳೋದಾಗ್ಲಿ, ಅದೇ ನಮಗೆ ದೊಡ್ಡ ಚಾಲೆಂಜ್ ಆಗತ್ತೆ. ಅಂಡ್ ಈ ವರ್ಷ ಅಕಸ್ಮಾತ್ ನಿಮಗೆ ಹೊಸ ಲಾ ಇಂದ ಪ್ರಶ್ನೆ ಬರುತ್ತೆ ಅಂತಂದ್ರೆ ಈ ಸೆಕ್ಷನ್ಸ್ ನ ಮೆಮರೈಸ್ ಮಾಡ್ಕೊಳ್ಳೋದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ವೆಶನ್ ನಂಬರ್ 51, ಮ್ಯಾನ್ ಡೆಫಿನೇಷನ್ ಎಲ್ಲಿ ಕೊಟ್ಟಿದ್ದಾರೆ? ಸೊ ಮ್ಯಾನ್ ಅಂತಂದ್ರೆ ಯಾವುದೇ ಒಂದು ಏಜ್ ಗ್ರೂಪ್ ನ ಒಬ್ಬ ವ್ಯಕ್ತಿ ಹುಟ್ಟಿದಂತ ಮಗುವಿಂದ ಟಿಲ್ ಯೋ ಓಲ್ಡ್ ಏಜ್ ತನಕನು ಆ ವ್ಯಕ್ತಿನ ನಾವು ಮ್ಯಾನ್ ಡೆಫಿನೇಷನ್ ಅಲ್ಲಿ ಕಾಣ್ತೀವಿ. 2 clause 19 ಅಲ್ಲಿ ಡಿಫೈನ್ ಆಗಿದೆ. ಅಂಡರ್ ಸೆಕ್ಷನ್ 2 clause 19, ಮ್ಯಾನ್ ಡಿನೋಟ್ಸ್ ಮೇಲ್ ಹ್ಯೂಮನ್ ಬೀಯಿಂಗ್ ಆಫ್ ಎನಿ ಏಜ್. ಈಗ ಜಸ್ಟ್ ನಾ ಕೊಟ್ಟಂತ ಎಕ್ಸ್ಪ್ಲನೇಷನ್ ಸೇಮ್, ಅದೇ ರೀತಿ ಫಿಮೇಲ್ ಅನ್ನು ಸಹ ವಿಮೆನ್ ಅನ್ನು ಸಹ, ವರ್ಡ್ ವಿಮೆನ್ ಡಿನೋಟ್ಸ್ ಫಿಮೇಲ್ ಆಫ್ ಎನಿ ಏಜ್ ಗ್ರೂಪ್. ಫಿಮೇಲ್ ಆಫ್ ಎನಿ ಏಜ್ ಗ್ರೂಪ್ ವುಮೆನ್ ಅಂತೀವಿ, ಮ್ಯಾನ್ ಆಫ್ ಎನಿ ಏಜ್ ಗ್ರೂಪ್ ಮೇಲ್ ಆಫ್ ಎನಿ ಏಜ್ ಗ್ರೂಪ್ ನ ಮ್ಯಾನ್ ಅಂತೀವಿ. ಕ್ವೆಶನ್ ನಂಬರ್ 54, ಅಂಡರ್ ಸೆಕ್ಷನ್ 2 clause 20 ಆಫ್ BNS, ಮಂತ್ ಅಂಡ್ ಇಯರ್ ಈಸ್ ರೆಕಾರ್ಡ್ ಅಕಾರ್ಡಿಂಗ್ ಟು ಜಾರ್ಜಿಯನ್ ಕ್ಯಾಲೆಂಡರ್. ಯಾವ ಕ್ಯಾಲೆಂಡರ್ ಪ್ರಕಾರ ನಾವು ಡೇಟ್ಸ್ ಅನ್ನ ಕಾಣ್ತೀವಿ? ಜಾರ್ಜಿಯನ್ ಕ್ಯಾಲೆಂಡರ್. ಕ್ವೆಶನ್ ನಂಬರ್ 55, ಮೂವಬಲ್ ಪ್ರಾಪರ್ಟಿ ಅಂಡರ್ BNS ಈಸ್ ಡಿಫೈನ್ಡ್ ಇನ್. ಮೂವಬಲ್ ಪ್ರಾಪರ್ಟಿ ಇಸ್ ಡಿಫೈನ್ಡ್ ಇನ್ ಸೆಕ್ಷನ್ 2 clause 21 ಆಫ್ BNS. ಕ್ವೆಶನ್ ನಂಬರ್ 56, ದ ಡೆಫಿನೇಷನ್ ಆಫ್ ದ ಮೂವಬಲ್ ಪ್ರಾಪರ್ಟಿ ಅಂಡರ್ BNS ಎಕ್ಸ್ಕ್ಲೂಡ್ಸ್ ಲ್ಯಾಂಡ್, ಥಿಂಗ್ಸ್ ಅಟ್ಯಾಚ್ ಟು ಅರ್ತ್, ಥಿಂಗ್ಸ್ ಪರ್ಮನೆಂಟ್ಲಿ ಫಾಸ್ಟೆನ್ ಟು ಎನಿಥಿಂಗ್ ವಿಚ್ ಈಸ್ ಅಟ್ಯಾಚ್ಡ್ ಟು ದ ಅರ್ತ್, ಆಲ್ ಆಫ್ ದಿ ಅಬೌವ್. ಸೊ ಕರೆಕ್ಟ್ ಆನ್ಸರ್ ಆಲ್ ಆಫ್ ದಿ ಅಬೌವ್. ಕ್ವೆಶನ್ ನಂಬರ್ 57, ದ ಟರ್ಮ್ ಓತ್ ಈಸ್ ಡಿಫೈನ್ಡ್ ಅಂಡರ್ BNS. ಓತ್ ಎಲ್ಲಿ ಡಿಫೈನ್ ಆಗಿದೆ BNS ಅಲ್ಲಿ? 2 clause 23. ಒಫೆನ್ಸ್ ಈಸ್ ಡಿಫೈನ್ಡ್ ಅಂಡರ್ 2 clause 24. Which one of the following section of the BNS defines the word omission? Omission is defined under 2 clause 25. Word person, 2 clause 26 ali define adanta word person andre artha enu? Only male human being includes a company or association or a body of person whether incorporated or not. So answer is option B. Correct answer. ಪ್ರತಿಯೊಂದು ಡೈರೆಕ್ಟ್ ನಿಮಗೆ ಸೆಕ್ಷನ್ಸ್ ಇಂದ ಇದೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಇದೇ ರೀತಿ ಫ್ರಮ್ ಯುವರ್ ಬೇರ್ ಆಕ್ಟ್ ಕ್ವೆಶನ್ಸ್ ಅನ್ನ ಕೇಳುತ್ತಾರೆ ಎಕ್ಸಾಮ್ ಅಲ್ಲೂ ಸಹ. 61, ಇನ್ ವಿಚ್ ಸೆಕ್ಷನ್ ಆಫ್ BNS ಪಬ್ಲಿಕ್ ಸರ್ವೆಂಟ್ ಈಸ್ ಡಿಫೈನ್ಡ್? ಈ ಕ್ವೆಶನ್ ಇಂಪಾರ್ಟೆಂಟ್ ಆಗತ್ತೆ, ಪ್ರಿಲಿಮ್ಸ್ಗೆ ಕೇಳಿದ್ದಾರೆ. ಸೊ ಸೆಕ್ಷನ್ 61 2 clause 28 ಅಲ್ಲಿ ನಾವು ಪಬ್ಲಿಕ್ ಸರ್ವೆಂಟ್ ಅನ್ನ ಡಿಫೈನ್ ಮಾಡಿದ್ದೀವಿ. 62, ದ ವರ್ಡ್ ಪಬ್ಲಿಕ್ ಸರ್ವೆಂಟ್ ಡಿನೋಟ್ಸ್ ಅ ಪರ್ಸನ್ ಫಾಲಿಂಗ್ ಅಂಡರ್. ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಕಮಿಷನ್ಡ್ ಆಫೀಸರ್ ಇನ್ ದ ಮಿಲಿಟರಿ, ಎವ್ರಿ ಜಡ್ಜ್ ಎಂಪವರ್ಡ್ ಬೈ ಲಾ ಟು ಡೂ ಎನಿ ಎಜ್ಯುಡಿಕೇಟರಿ ಫಂಕ್ಷನ್ಸ್, ಎವ್ರಿ ಆಫೀಸರ್ ಆಫ್ ಕೋರ್ಟ್, ಆಲ್ ಆಫ್ ದಿ ಅಬೌವ್. ಕರೆಕ್ಟ್ ಆನ್ಸರ್ ಆಲ್ ಆಫ್ ದಿ ಅಬೌವ್. ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪಬ್ಲಿಕ್ ಸರ್ವೆಂಟ್ ಅಕಾರ್ಡಿಂಗ್ ಟು ಸೆಕ್ಷನ್ 2 clause 28 ಆಫ್ BNS? ಯಾರು ಪಬ್ಲಿಕ್ ಸರ್ವೆಂಟ್ ಅಲ್ಲ? ಚೀಫ್ ಮಿನಿಸ್ಟರ್ ಅಂಡ್ ಪ್ರೈಮ್ ಮಿನಿಸ್ಟರ್, ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್, ಗವರ್ಮೆಂಟ್ ಸರ್ವೆಂಟ್ ಅಪಾಯಿಂಟೆಡ್ ಆನ್ ಡೆಪ್ಯುಟೇಷನ್, ಪ್ರಿನ್ಸಿಪಲ್ ಆಫ್ ಗವರ್ಮೆಂಟ್ ಕಾಲೇಜ್ ಪಬ್ಲಿಕ್ ಸರ್ವೆಂಟ್ ಅಲ್ಲ, ಉಳಿದವರೆಲ್ಲಾನು ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ.
64 ರೀಸನ್ ಟು ಬಿಲೀವ್ ಈಸ್ ಡಿಫೈನ್ಡ್ ಇನ್ ರೀಸನ್ ಟು ಬಿಲೀವ್ ಇದನ್ನ ಎಲ್ಲಿ ಡಿಫೈನ್ ಮಾಡಿದ್ದಾರೆ ಟೂ ಕ್ಲಾಸ್ 29 ದ ವರ್ಡ್ ವ್ಯಾಲ್ಯೂಬಲ್ ಸೆಕ್ಯೂರಿಟಿ ವ್ಯಾಲ್ಯೂಬಲ್ ಸೆಕ್ಯೂರಿಟಿ ಇಸ್ ಡಿಫೈನ್ಡ್ ಇನ್ ಟೂ ಕ್ಲಾಸ್ 31 ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಆಫ್ BNS ಡಿಫೈನ್ಸ್ ವಾಲಂಟರಿಲಿ ಟೂ ಕ್ಲಾಸ್ 33 ರಾಂಗ್ಫುಲ್ ಗೇನ್ ಈ ಕ್ವೆಶನ್ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಾಂಗ್ಫುಲ್ ಗೇನ್ ರಾಂಗ್ಫುಲ್ ಲಾಸ್ ಹ್ಯಾಸ್ ಬಿನ್ ಡಿಫೈನ್ಡ್ ಇನ್ ಇಟ್ ಇಸ್ ಡಿಫೈನ್ಡ್ ಇನ್ ಟೂ ಕ್ಲಾಸ್ 36 ರಾಂಗ್ಫುಲ್ ಲಾಸ್ ಇಸ್ ಡಿಫೈನ್ಡ್ ಅಂಡರ್ ರಾಂಗ್ಫುಲ್ ಲಾಸ್ ಇಸ್ ಡಿಫೈನ್ಡ್ ಟೂ ಕ್ಲಾಸ್ 37 ರಾಂಗ್ಫುಲ್ ಗೇನ್ ಮತ್ತೆ ರಾಂಗ್ಫುಲ್ ಲಾಸ್ ಆದಾಗ ನಾವು ಅದನ್ನ ಡಿಸ್ಆನೆಸ್ಟ್ಲಿ ಅಂತಾನು ಕರಿತೀವಿ ಒಬ್ಬ ವ್ಯಕ್ತಿಗೆ ರಾಂಗ್ಫುಲ್ ಗೇನ್ ಹಾಗೂ ಇನ್ನೊಬ್ಬ ವ್ಯಕ್ತಿಗೆ ರಾಂಗ್ಫುಲ್ ಲಾಸ್ ಆಗಿದೆ ಅಂತಂದ್ರೆ ಅಲ್ಲಿ ಡಿಸ್ಆನೆಸ್ಟ್ಲಿ ಅಂತಾನು ಯೂಸ್ ಮಾಡ್ತೀವಿ ದಟ್ ಇಸ್ ಕಾಲ್ಡ್ ಡಿಸ್ಆನೆಸ್ಟ್ಲಿ ಸೊ ಎರಡು ಆಗಿರಬೇಕು ಸೈಮಲ್ಟೇನಿಯಸ್ಲಿ ರಾಂಗ್ಫುಲ್ ಗೇನ್ ಅಂತಂದ್ರೆ ಏನು ರಾಂಗ್ಫುಲ್ ಗೇನ್ ಅಂತಂದ್ರೆ ಗೇನ್ ಬೈ ಲಾಫುಲ್ ಮೀನ್ಸ್ ಆಫ್ ಪ್ರಾಪರ್ಟಿ ವಿಚ್ ದ ಪರ್ಸನ್ ಗೇನಿಂಗ್ ಇಸ್ ನಾಟ್ ಎಂಟೈಟಲ್ಡ್ ಲಾಫುಲ್ ಮೀನ್ಸ್ ಅಲ್ಲ gain by unlawful means of property which the person gaining is not entitled idu correct answer gain by unlawful means of property which the person gaining is entitled no option b ondu unlawful means inda plus adike aa vyakti entitled agirbardu aa property na naavu wrongful gain inda padkondru anta karitivi option b 70. When a person gains something by unlawful mean to which he is not legally entitled, it is called wrongful gain. Question number 71. Which section of BNS provides that when a criminal act is done by several persons in the furtherance of the common intention of all, each of the such person is liable for that act in the same manner as if it were done by him alone? So, ಈ ಕ್ವೆಶನ್ ಅಗೇನ್ ನಮಗೆ ಇಂಪಾರ್ಟೆಂಟ್ ಆಗತ್ತೆ ಕಾಮನ್ ಇಂಟೆನ್ಷನ್ ಸೆಕ್ಷನ್ 34 ಆಫ್ ಯುವರ್ ಐ ಪಿ ಸಿ ಅಲ್ಲಿ ಇತ್ತು ಈಗ ಬಿ ಎನ್ ಎಸ್ ಅಲ್ಲಿ ನಮಗೆ ಈ ಕ್ವೆಶನ್ 3 clause 5 ಸೆಕ್ಷನ್ 3 clause 5 ಆಫ್ ಬಿ ಎನ್ ಎಸ್ ಈಸ್ ಕಾಮನ್ ಇಂಟೆನ್ಷನ್ ಕಾಮನ್ ಇಂಟೆನ್ಷನ್ ಅಂತಂದ್ರೆ ಒಂದು ಆಕ್ಟ್ ಒಬ್ಬ ವ್ಯಕ್ತಿ ಮಾಡಿದ್ರು ಅವನ ಜೊತೆ ಇರುವಂತ ಅವನ ಸಪೋರ್ಟ್ ಅಲ್ಲಿ ಬೇರೆ ಯಾರಾದ್ರೂ ಇದ್ರೆ ಅವರೂ ಸಹ ಇದೇ ಆಕ್ಟ್ ಅನ್ನ ವಿತ್ ಕಾಮನ್ ಇಂಟೆನ್ಷನ್ ಮಾಡಿದ್ದಾರೆ ಅನ್ನೋ ರೀತಿ ನಾವು ಇಂಡಿವಿಜುವಲ್ಲಿ ಪ್ರತಿಯೊಬ್ಬರಿಗೂ ಆ ಪನಿಷ್ಮೆಂಟ್ ಅನ್ನ ನೀಡ್ತೀವಿ ದಟ್ ಇಸ್ ಕಾಮನ್ ಇಂಟೆನ್ಷನ್ ಸೆಕ್ಷನ್ 34 ಆಫ್ ಐ ಪಿ ಸಿ ಈಗ 3 clause 5 ಸೊ ಈ 3 clause 5 ಆಫ್ ಬಿ ಎನ್ ಎಸ್ ಏನು ಕ್ರಿಯೇಟ್ಸ್ ಅ ಸಬ್ಸ್ಟಾಂಟಿವ್ ಒಫೆನ್ಸ್ ಅಲ್ಲ ಇಸ್ ಅ ರೂಲ್ ಆಫ್ ಎವಿಡೆನ್ಸ್ ಬೋತ್ ಎ ಅಂಡ್ ಬಿ ನನ್ ಆಫ್ ದ ಅಬೋವ್ ಇಟ್ ಇಸ್ ಓನ್ಲಿ ರೂಲ್ ಆಫ್ ಎವಿಡೆನ್ಸ್ ಸಬ್ಸ್ಟಾಂಟಿವ್ ಒಫೆನ್ಸ್ ಕ್ರಿಯೇಟ್ ಮಾಡ್ತಿರಲಿಲ್ಲ ಇದು ಕ್ವೆಶನ್ ನಂಬರ್ 73 Under Section 3 Clause 5 of BNS, Bharatiya Nyaya Sanhita, physical presence is necessary. Physical presence for participation is necessary, but not in all cases. Physical presence is not necessary. Physical presence is necessary with common knowledge. So, answer, physical presence for participation is necessary, but not in all cases. Correct answer. Common intention means similar intention, same intention, sharing intention by all persons, common plans. So correct answer, sharing of intention by all persons. Pratyobru, aandu common intention in ide. It means that namma ond intention na nau ellarottigunu share maadidivi. Namma group alagli aandu intention na hold maadthiruvanta vyaktiyaralli. Question number 75. When a criminal act is done by several person in furtherance of common intention of all, each one of them is liable as if it was done by each of them in a singular capacity. Namige correct answer is option A. ee statement nimige important agutte and ee statement beratinda direct agi pick madirodu ide reethi nimge exam allonu saha keltare. So this is very much important. ee question paper na naavu 25 questions agi parts madidivi. So next 76 inda uldanta 25 questions ನೆಕ್ಸ್ಟ್ ವಿಡಿಯೋ ಪಾರ್ಟ್ 4 ಅಂದರೆ ಆಲ್ರೆಡಿ ನಾವು 5 ವಿಡಿಯೋಸ್ ಆಗಿರೋದ್ರಿಂದ ಪಾರ್ಟ್ 6 ಅಲ್ಲಿ ಕಾಣ್ತೀವಿ ಫ್ರಮ್ ಯೋರ್ ಕ್ವೆಶನ್ ನಂಬರ್ 76 ಸೊ ವಿಡಿಯೋ ಇದು ನಾವು ಇಲ್ಲಿಗೆ ಎಂಡ್ ಮಾಡೋಣ ಉಳಿದಂಥ ಕ್ವೆಶನ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೀವು ನೋಡಬಹುದು
ಲಿಂಕ್ ಪ್ರತಿ ವಿಡಿಯೋದು ನಿಮಗೆ ಪ್ಲೇಲಿಸ್ಟ್ ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ. ಸೊ ಯಾವುದೇ ವಿಡಿಯೋ ನಿಮಗೆ ಮಿಸ್ ಔಟ್ ಆಗೋದಿಲ್ಲ, ಎಲ್ಲ ವಿಡಿಯೋಸೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋನು ಸಹ ನೋಡೋದು ನಿಮಗೆ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನ ಪರ್ಪಸ್ ಅಲ್ಲಿ. ಸೊ ಪ್ರತಿ ವಿಡಿಯೋನು ಇಂಪಾರ್ಟೆಂಟ್. ಅಂಡ್ ಇಲ್ಲಿ ತನಕ ವಿಡಿಯೋ ನೋಡಿದಿರಿ, ಹೆಲ್ಪ್ ಆಗಿದೆ ಅಂತಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಅಂಡ್ ಲೈಕ್ ಮಾಡಿ ಹಾಗೂ ನಮಗೆ ಇನ್ನಷ್ಟು ಮೋಟಿವೇಶನ್ ನೀಡಿ ಥ್ರೂ ಯೋರ್ ಕಮೆಂಟ್ಸ್. ಅಂಡ್ ಬೇರಿನೇನಾದರೂ ಸಬ್ಜೆಕ್ಟ್ ರಿಲೇಟೆಡ್ ನೀವು ಪ್ರಿಪೇರ್ ಆಗಬೇಕಾ, ಸಿನ್ಸ್ ನಿಮ್ಮ ಎಕ್ಸಾಮ್ ಹತ್ತಿರದಲ್ಲಿದೆ, ನಾವು ರೆಡಿ ಇದ್ದೀವಿ ನಿಮಗೆ ಯೂಟ್ಯೂಬಲ್ಲೂ ಸಹ ಫ್ರೀ ಲೆಕ್ಚರ್ಸ್, ಫ್ರೀ ಕ್ಲಾಸಸ್ ಹಾಗೂ ಈ ಎಲ್ಲ ಎಂ ಸಿ ಕ್ಯೂಸ್ ರೀತಿಯಲ್ಲಿ ಹೆಲ್ಪ್ ಮಾಡೋದಕ್ಕೆ. ಸೊ ನಿಮ್ಮ ಕಮೆಂಟ್ಸ್ ನಮಗೆ ನಿಮಗೆ ಬೇಕಾದಂಥ ಟಾಪಿಕ್ನ ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೂ ಕಮೆಂಟ್, ಕಮೆಂಟ್ ಮಾಡಿ ನೀವು ತಿಳಿಸ್ಬಹುದು. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.